ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತಿನ ವಿಚಾರವಾಗಿ ನಿಮಗೆ ಬಹಳ ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ. ಏನು ಅಂದರೆ, ಕುಡಿತಕ್ಕೆ ಒಳಗಾಗಿರೋಂಥವರು ಹೇಗೆ ಸರಿದಾರಿಗೆ ಬರಬೇಕು. ನನ್ನ ಮಗ ಕುಡಿತಾನೆ ಸ್ವಾಮಿ, ದುಶ್ಚಟಗಳಿಗೆ ದಾಸನಾಗಿದ್ದಾನೆ ಸ್ವಾಮಿ, ನಮ್ಮ ಯಜಮಾನರು ಬಂದಿದ್ದ ಸಂಪಾದನೆಯನ್ನೆಲ್ಲ ಕುಡಿತಕ್ಕೆ ಹಾಕ್ತಾರೆ ಸ್ವಾಮಿ, ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಜನಗಳ ಸಮಸ್ಯೆ. ಕುಡಿತ ಅನ್ನೋದು ಒಂದು ರೀತಿಯಲ್ಲಿ ಹವ್ಯಾಸ ಆಗಿಬಿಟ್ಟಿರುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಪ್ರೆಸ್ಟೀಜ್ ಇಶ್ಯೂ, ನನಗೆ ಅಲ್ಲಿ ಹೋಗಿ ನಾನು ಸ್ವಲ್ಪನಾದರೂ ಕುಡಿದಿರಿದ್ರೆ ನನಗೆ ಗೌರವ ಕಡಿಮೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಈ ಕಲಿ ಪ್ರಭಾವದಲ್ಲಿ ಉಂಟಾಗ್ತಾ ಇದೆ. ಈ ಕುಡಿತ ಅನ್ನೋದು ಕೆಟ್ಟದ್ದಾ ಒಳ್ಳೆಯದಾ ಅಂತ ನೀವೇ ತೀರ್ಮಾನ ಮಾಡಿಕೊಳ್ಳಿ. ಮೊದಲನೇದಾಗಿ, ಎಲ್ಲಿ ದುಶ್ಚಟಗಳಿರುತ್ತೆ, ಎಲ್ಲಿ ದುರ್ವಾಕ್ಯಗಳು ಬರ್ತಾ ಇರುತ್ತೆ, ಎಲ್ಲಿ ದುಸ್ಸಹವಾಸ ಇರುತ್ತೆ, ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಿಲ್ಲ. ಸಾಡೆ ಸಾತ್ ಬಂದರೆ ತೊಂದರೆ ಆಗುತ್ತೆ, ರಾಹುದಶೆ ಬಂದರೆ ತೊಂದರೆ ಆಗುತ್ತೆ, ಕೇತು ಕೆಟ್ಟಿದ್ರೆ ತೊಂದರೆ ಆಗುತ್ತೆ ಅಂತೆಲ್ಲ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಮೊದಲನೇದಾಗಿ, ನಮ್ಮ ಮನಸ್ಸು ಸರಿ ಇದ್ದರೆ ಖಂಡಿತವಾಗಲೂ ಎಲ್ಲ ಗ್ರಹಗಳ ಅನುಗ್ರಹವು ನಮಗೆ ಸಿಕ್ಕತ್ತೆ. ಮನೆಯ ವಾಸ್ತು ಸರಿ ಇಲ್ಲ ಸ್ವಾಮಿ, ನಾನು ಇಲ್ಲಿಗೆ ತಲ್ಲು ಹಾಕಿದೆ, ದಕ್ಷಿಣದ ಬಾಗಿಲು ನಂಗೆ ಆಗ್ಬರಲ್ಲ, ಉತ್ತರದ ಬಾಗಿಲು ನಂಗೆ ಆಗ್ಬರಲ್ಲ, ಭೂಮಿ ಇರೋದೇ ಗುಂಡಾಗಿ, ಇನ್ನೆಲ್ಲಿಂದ ವಾಸ್ತುನ ನಾವು ನೋಡೋಕ್ಕೆ ಸಾಧ್ಯ? ಮನಸ್ಸಿನ ವಾಸ್ತು ವಾಸ್ತವತೆಯನ್ನು ನಾವು ಸರಿಯಾಗಿಟ್ಕೊಂಡ್ರೆ ಖಂಡಿತವಾಗಲೂ ನಮಗೆಲ್ಲವೂ ಅನುಕೂಲವಾಗ್ತಾ ಬರುತ್ತೆ. ಏನೋ ಅಂದ್ಕೊಳ್ತೀನಿ ಸ್ವಾಮಿ, ನನಗೆ ಕುಡಿತ ಬಿಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀನಿ, ಆದರೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಾರೆ. ಏನು ಮಾಡಬೇಕು ಇದಕ್ಕೆ? ಮನೋಜಯಂತು ಮಾಂಡವ್ಯಂ ಅಂತ ಒಂದು ವಾಕ್ಯ. ಮಾಂಡವ್ಯ ಋಷಿಗಳು ಮನಸ್ಸನ್ನು ಗೆದ್ದು ಎಲ್ಲ ಮೈ ಮೇಲೆ ಮುಳ್ಳುಗಳನ್ನು ಚುಚ್ಕೊಂಡು ತಲೆ ಕೆಳಗಾಗಿ ನಿಂತ್ಕೊಂಡು ಜಪ ಮಾಡ್ತಾ ಇದ್ರಂತೆ ಭಗವಂತನ ಒಲಿಸ್ಕೊಳ್ಳೋದಕ್ಕೆ. ಅಷ್ಟು ಮನಸ್ಸು ಗಟ್ಟಿಯಾಗಿದ್ದಂತೆ ಮಾಂಡವ್ಯ ಋಷಿಗಳಿಗೆ. ಹಾಗೆ ನಮ್ಮ ಮನಸ್ಸು ಎಲ್ಲದಕ್ಕೂ ಕಾರಣವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಾವು ನಿರ್ಧಾರ ಮಾಡಿದ್ರೆ ಅದನ್ನು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಏನು ಮಾಡಬೇಕು ಮನಸ್ಸು ಗಟ್ಟಿಯಾಗೋದಕ್ಕೆ? ಮೊದಲನೇದಾಗಿ, ಪ್ರಾತಃಕಾಲದಲ್ಲಿ ಸೂರ್ಯೋದಯದಲ್ಲಿ ಎದ್ದು ಸ್ನಾನ ಮಾಡಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಇವತ್ತಿನಿಂದ ನಾನು ದುಶ್ಚಟಗಳನ್ನು ದೂರ ಮಾಡ್ಕೊಳ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. 6 ರೂಪಾಯಿ ಇಡಿಯಪ್ಪ, ಇವತ್ತು ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು, ನಾನು ದುಶ್ಚಟಗಳಿಗೆ ಹೋಗಬಾರ್ದು, ಯಾವುದೇ ರೀತಿಯಾದ ಕೆಟ್ಟ ಸಹವಾಸಗಳನ್ನು ನಾನು ಮಾಡಬಾರ್ದು ಅಂತ ಹೇಳಿ 6 ರೂಪಾಯಿಗಳನ್ನು ಇಡಿ. ಆಗಲಿಲ್ಲ, ಇನ್ನೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದಾಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಇದನ್ನು ಹೇಳಿ, ಧೂಮ್ರವತಿ 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 ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ, ಕೆಟ್ಟ ಚಟಗಳನ್ನು ದೂರ ಮಾಡು, ಕೆಟ್ಟ ಸಹವಾಸವನ್ನು ದೂರ ಮಾಡು ಧೂಮ್ರವತಿ ಅಂತ ಹೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡು. ಹಾಗೂ ಆಗಲಿಲ್ಲ ಅಂದಾಗ ದತ್ತಾತ್ರೇಯರಲ್ಲಿ ಪೌರ್ಣಮಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ದತ್ತಪೀಠದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಅಯ್ಯೋ, ನನ್ನ ಮಗ ಏನೂ ಮಾಡಲ್ಲ ಸ್ವಾಮಿ, ಸುಮ್ಮನೆ ಮನೇಲಿ ಕೂಕರಿಸಿರ್ತಾನೆ, ಏನು ಹೇಳಿದ್ರೂ ಕೇಳಲ್ಲ ಸ್ವಾಮಿ, ಅವನು ಎಲ್ಲೂ ದೇವಸ್ಥಾನಕ್ಕೂ ಬರಲ್ಲ ಸ್ವಾಮಿ, ನೀವೇ ಬನ್ನಿ. ದತ್ತಾತ್ರೇಯರಿಗೆ 6 ರೂಪಾಯಿ ಇಡ್ತಾ ಹೋಗಿ, ನನ್ನ ಮಗನಿಗೆ ಅಥವಾ ನನ್ನ ಗಂಡ ಯಾರು ನಿಮ್ಮ ಮನೆಯಲ್ಲಿ ದುಶ್ಚಟ ದಾಸರಾಗಿರ್ತಾರೋ, ದುರ್ಸಹವಾಸಗಳನ್ನು ಮಾಡ್ತಾ ಇರ್ತಾರೋ, ಅವರ ಪರವಾಗಿ ನೀವೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಭಾಗವಹಿಸಿ ಪೌರ್ಣಮಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ. ಬಹಳ ವಿಶೇಷವಾಗಿ ಯಾರು ಈ ರೀತಿ ಕೆಟ್ಟ ಚಟಗಳಿಗೆ ದಾಸರಾಗಿರ್ತಾರೋ ಅವರ ಪರವಾಗಿ ದತ್ತಾತ್ರೇಯರಿಗೆ ಕಡಲೆಕಾಳು ಬೆಲ್ಲ ಮತ್ತು ತುಪ್ಪವನ್ನು ಸಮರ್ಪಣೆ ಮಾಡಿ. ಆಗ ನೋಡಿ, ಇಲ್ಲಿ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ತೀರ್ಥಸ್ನಾನ ಆಗುತ್ತೆ. ಅವ್ರನ್ನ ಕರ್ಕೊಂಡು ಬಂದು ತೀರ್ಥಸ್ನಾನ ಮಾಡಿಸಿದ್ರೆ ಅವ್ರ ದಾರಿಗೆ ಬರೋದ್ರಲ್ಲಿ ಸಂದೇಹವೇ ಇಲ್ಲ. ತೀರ್ಥಸ್ನಾನ ಮಾಡಿಸೋದಕ್ಕೆ ಅವನು ಬರೋದೇ ಇಲ್ಲ ಅಂತಂದರೆ ಇಲ್ಲಿ ತೀರ್ಥವನ್ನು ಕೊಡ್ತೀನಿ. ಹಾಗೆ ದತ್ತನ ಹೋಮ ಮಾಡಿದಂತಹ, ದತ್ತಾತ್ರೇಯ ಮೂಲಮಂತ್ರದಿಂದ ಹವನ ಮಾಡಿರೋಂತಹ ಭಸ್ಮದ ಪ್ರಸಾದವನ್ನು ಕೊಡ್ತೀನಿ. ಆ ಭಸ್ಮದ ಪ್ರಸಾದವನ್ನು ಎಲ್ಲ ಆಹಾರಗಳಿಗೂ ಕೂಡ ಹಾಕ್ಕೊಡ್ತಾ ಬನ್ನಿ. ಕೇವಲ 48 ದಿನಗಳಿಂದ 72 ದಿನದ ಒಳಗಾಗಿ ಹಂತ ಹಂತವಾಗಿ ಅವರ ದುಶ್ಚಟಗಳು ಕಡಿಮೆ ಆಗಲಿಲ್ಲ ಅಂತಂದರೆ ಆಮೇಲೆ ಬಂದು ನೀವಿಲ್ಲಿ ದತ್ತನನ್ನು ಪ್ರಶ್ನೆ ಮಾಡಬಹುದಾಗಿರುತ್ತೆ.
ಈ ದುಶ್ಚಟಗಳನ್ನು ಮಾಡೋರಿಗೆ ನನ್ನ ಒಂದು ಹಿತವಚನ ಏನು ಅಂತಂದರೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕಾದ್ರೆ ಹಣದ ಅವಶ್ಯಕತೆ ಇರುತ್ತೆ. ಆ ಹಣವನ್ನು ಪೋಲು ಮಾಡಿಕೊಳ್ಳೋ ಬದಲು ಸದಾಕಾಲ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ, ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿ ಹೆಣ್ಣು ಮಗಳನ್ನು, ಹೆಣ್ಣು ಮಕ್ಕಳನ್ನು, ಮನೆಯಲ್ಲಿರುವಂತಹ ಮಕ್ಕಳನ್ನು, ಸಣ್ಣ ಸಣ್ಣ ಕಂದಮ್ಮಗಳಿರುತ್ತೆ, ಅವರು ಕೂಡ ನಿಮ್ಮ ದುಶ್ಚಟವನ್ನು ನೋಡಿ ಮನಸ್ಸು ಕುಗ್ತಾ ಬಂದಾಗ ನಿಮ್ಮ ದುಡಿಮೆ ಏನು ಫಲ ಕೊಡುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಭಗವಂತ 84 ಲಕ್ಷ ಜನ್ಮಗಳು ಕಳೆದ ನಂತರ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಮಾನವ ಜನ್ಮದಲ್ಲಿ ಜ್ಞಾನ ಬುದ್ಧಿ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಬುದ್ಧಿಶಕ್ತಿ, ಜ್ಞಾನಶಕ್ತಿ ಅನ್ನೋದನ್ನೆಲ್ಲ ಕೊಟ್ಟಿದ್ದಾನೆ. ಆ ಕೊಟ್ಟಿರೋ ಶಕ್ತಿಯನ್ನು ದುರುಪಯೋಗ ಮಾಡಿಕೊಳ್ಳೋದ್ರಿಂದ ಏನು ಪ್ರಯೋಜನ ಬರುತ್ತೆ? ಆದಷ್ಟು ನಿಮಗೆ ಕುಡಿಬೇಕು ಅನ್ಸಿದ್ರೆ ವಾರಕ್ಕೊಂದ್ಸಲಿಯೋ ಯಾವಾಗಾದರೂ ಕುಡ್ಕೊಂಡು ಬಂದು ಸೈಲೆಂಟಾಗಿ ಮಲ್ಕೊಳ್ಳೋದನ್ನು ಯೋಚನೆ ಮಾಡಿ. ಹೋಗೋದು, ಅಲ್ಲೇನೋ ಮಾಡ್ಕೊಳ್ಳೋದು, ಇಲ್ಲ ಸಲ್ಲದ ಆರೋಪಗಳನ್ನು ಹೊತ್ಕೊಳ್ಳೋದು ಮಾಡೋದ್ರಿಂದ ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಹಾಳಾಗುತ್ತೆ. ನೆಮ್ಮದಿ ಎಲ್ಲ ಹಾಳಾಗುತ್ತೆ, ಅಲ್ಲಿ ದರಿದ್ರ ಜ್ಯೇಷ್ಠ ಲಕ್ಷ್ಮಿ ಬಂದು ಕೂತ್ಕೋತಾಳೆ, ದರಿದ್ರ ಅನ್ನೋದು ತಾನೇ ತಾನಾಗಿ ಬರೋಕ್ಕೆ ಶುರುವಾಗುತ್ತೆ. ಇದರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.